ಎಸ್ ಇನ್ನು ಕರಾವಳಿ ಜಿಲ್ಲೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಎಂಟಲ್ಲಿ ಘಟಾನ ರಮಾನಾಥ ರೈ ಅವರು ಇದ್ದಾರೆ ಕಾಂಗ್ರೆಸ್ ಯುವ ನಾಯಕ ಮಿಥುನ್ ರೈ ಕೂಡ ಎಲ್ಲ ಇದ್ದಾರೆ ಬಿಜೆಪಿ ಪುತ್ತೂರಲ್ಲಿ ಕೂಡ ಒಂದಷ್ಟು ಬೇರೆ ಲೆಕ್ಕಾಚಾರಗಳಾಗ್ತಾ ಐತೆ ಕರ್ಣ ಪುತ್ತಿಲ್ಲ ಹರೀಶ್ ಪೂಂಜಾ ಭರತ್ ಶೆಟ್ಟಿ ವೇದ ವ್ಯಾಸಕ ಮತ್ತು ಎಲ್ಲಾ ರೀತಿ ಲೆಕ್ಕಾಚಾರ ಏನಾಗತ್ತೆ ನೋಡೋಣ ಮೊದಲನೇ ಕ್ಷೇತ್ರ ಎಸ್ ಮೊದಲನೇ ಕ್ಷೇತ್ರ ಬೆಳ್ತಂಗಡಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಸಿಟಿಂಗ್ ಮೇಲೆ ಎಲ್ ಎ ಬಿಜೆಪಿಯಿಂದ ಹರೀಶ್ ಪೂಂಜಾ ಅಭ್ಯರ್ಥಿ ಆಗಿದ್ದಾರೆ ಕಾಂಗ್ರೆಸ್ ನಿಂದ ರಕ್ಷಿತ್ ಶಿವರಾಮ್ ಜೆಡಿಎಸ್ ಇಂದ ಅಶ್ರಫ್ ಅಲಿ ಇದ್ದಾರೆ ಬಟ್ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಅಷ್ಟೇ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಹರೀಶ್ ಪೂಂಜಾ ಮೊದಲ ಬಾರಿ ಪಕ್ಷದ ಅವಕಾಶ ತಕೊಂಡ್ರು ಗೆದ್ರು ಆ ಐದು ವರ್ಷವನ್ನು ಬಳಸ್ಕೊಂಡು ತನ್ನ ಬ್ರ್ಯಾಂಡ್ ಮಾಡಿಕೊಂಡ್ರು ಮಾಡ್ಕೊಂಡ್ರು ಹರೀಶ್ ಪೂಂಜಾ ಅನ್ನೋದೊಂದು ಬ್ರ್ಯಾಂಡು ಪ್ಲಸ್ ಬಿಜೆಪಿ ಗಟ್ಟಿಯಾಗಿ ಕುತ್ಕೊಂಡಿದ್ದಾರೆ ರಕ್ಷಿತ್ ತನ್ನ ಮನೆತನ ಲೆಕ್ಕಾಚಾರ ಬಿ ಕೆ ಹರಿಪ್ರಸಾದ್ ಬಿ ಕೆ ಶಿವರಾಮ್ ಲೆಕ್ಕಾಚಾರದಲ್ಲಿ ಬಂದಿದ್ದಾರೆ ಆದ್ರೆ ಏನು ಅಂತಂದ್ರೆ ಇವರ ಸವಾಲು ಇವರ ಹರಿಪ ಫ್ಯಾಮಿಲಿ ಇವ್ರ ತಂದೆ ಆಗ್ಬಹುದು ಮತ್ತು ಇವರಾಗ್ಬಹುದು ಬಿ ಕೆ ಹರಿಪ್ರಸಾದ್ ಆಗ್ಲಿ ಬಿ ಕೆ ಶಿವರಾಮ್ ಆಗ್ಲಿ ನೇರ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಅಲ್ಲಿ ರಕ್ಷಿ ಶಿವರಾಮ್ ಗೆಲ್ತಾರ ಅನ್ನೋ ಪ್ರಶ್ನೆ ಬಹಳ ಕಾಡುತ್ತೆ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಇದೆ ರಾಜಕಾರಣದಲ್ಲಿ ಏನ್ ಬೇಕಾರು ಆಗಬಹುದು ಏನ್ ಬೇಕಾದ್ರೂ ಆಗ್ಬಹುದು ರಕ್ಷಿ ಶಿವರಾಮ್ಗೆ ಬಹಳ ನಿರೀಕ್ಷೆಗಳಿದೆ ಇತ್ತೀಚೆಗೆ ಹರೀಶ್ ಪೂಂಜಾ ಹೋರಾಟ ಕೊಡ್ತಾ ಇದ್ದಾರೆ ಬೆಳ್ತಂಗಡಿಯಲ್ಲಿ ಯಾರ್ ಬೆಳೆ ಬೇಯತೆ ಅಂತ ನೋಡ್ಬೇಕೀಗ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಮೂಡಬಿದ್ರೆ ಇಲ್ಲಿ ಬಿಜೆಪಿಯಿಂದ ಉಮಾನಾಥ್ ಕೋಟ್ಯಾನ್ ಶಾಸಕರು ಕಾಂಗ್ರೆಸ್ ಇಂದ ಮಿಥುನ್ ರೈ ಹಾಗೆ ಜೆಡಿಎಸ್ ಅಮರಶ್ರೀ ಫೈಟ್ ಬಿಟ್ವೀನ್ ಬಿಜೆಪಿ ಅಂಡ್ ಕಾಂಗ್ರೆಸ್ ಅಷ್ಟೇ ವರ್ಸಸ್ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಫೈಟ್ ಮಿಥುನ್ ರೈ ಲೋಕಸಭೆಯನ್ನ ಸೋತಿದ್ದಾರೆ ವಿಧಾನಸಭೆ ಗೆಲ್ತಾರೆ ಅನ್ನೋ ಲೆಕ್ಕಾಚಾರ ಇದೆಯಾ ಅಭಯ ಚಂದ್ರ ಜೈನ್ ಬಿಟ್ಕೊಟ್ಟಿದ್ದಾರೆ ಅವ್ರಿಗೆ ಅವಕಾಶ ಮಿಥುನ್ ರೈ ಬಹಳ ಖುಷಿ ಖುಷಿಯಾಗಿ ಮಾಡ್ತಾ ಇದ್ದಾರೆ ಆದ್ರೆ ಬಿಜೆಪಿ ಸಂಘಟನಾತ್ಮಕವಾಗಿ ಹೋರಾಟ ಒಂದಷ್ಟು ಕ್ಯಾಸ್ಟ್ ಈಕ್ವೇಶನ್ ಮಿಥುನ್ ರೈ ಆದಿ ಈಸಿ ಅಂತ ಏನಿಲ್ಲ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ತೀವ್ರ ಹಣಾಣಿ ಇದೆ ಇದು ಕೂಡ ನಾವು ಫಲಿತಾಂಶವನ್ನ ಮೇದ್ ಮೂರ್ವರೆಗೆ ಕಾಯ್ಬೇಕು ಬಿಫೋರ್ ದಟ್ ಏನೋ ಲೆಕ್ಕಾಚಾರ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ನೆಕ್ಸ್ಟ್ ಮುಂದಿನ ಕ್ಷೇತ್ರ ಮಂಗಳೂರು ನಾರ್ತ್ ಇಲ್ಲಿ ಬಿಜೆಪಿ ಸಿಟಿಂಗ್ ಎಂ ಎಲ್ ಎ ಭರತ್ ಶೆಟ್ಟಿ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಕಾಂಗ್ರೆಸ್ ಅಲಿ ಒಂದ್ ರೀತಿ ಶಾಕಿಂಗ್ ಜೆಡಿಎಸ್ ಇಂದ ಬಾವಾ ಇಲ್ಲೇನು ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಇಬ್ರು ಇನಾಯತ್ ಅಲಿ ಮತ್ತೆ ಮೊಹಿದೀನ್ ಬಾವಿ ಆಕಾಂಕ್ಷಿಗಳಿದ್ರು ಇನಾಯ್ತ ಅಲ್ಲಿ ಕಡೆ ಕಡೆಯಿಂದ ಮೊಹಿದೀನ್ ಬಾವ ರೆವಲ್ ಆಗಿ ಜೆಡಿಎಸ್ ಇಂದ ಚುನಾವಣೆ ಮಾಡ್ತಾ ಇದ್ದಾರೆ ಅಂಡ್ ಬಿಜೆಪಿಯಿಂದ ಭರತ್ ಶೆಟ್ಟಿ ಭರತ್ ಶೆಟ್ಟಿ ಬಹಳ ಖುಷಿ ಎದುರಾಳಿಗಳು ಡಿವೈಡ್ ಆದಾಗ ಏನಾಗುತ್ತೆ ಖುಷಿ ಆಗ್ತಿರತ್ತಲ್ಲ ಹಂಗ್ ಭರತ್ ಶೆಟ್ಟಿ ಬಹಳ ಖುಷಿ ಇದೆ ಮಂಗಳೂರು ಉತ್ತರ ಬಿಜೆಪಿಯ ಕೋಟೆಯೂ ಆಗಿತ್ತು ಕಾಂಗ್ರೆಸ್ ರೀತಿ ಕೋಟೆ ಆಗಿತ್ತು ಹಾಗಾಗಿ ಈ ಕಾಂಗ್ರೆಸ್ ನ ಈ ಗೊಂದಲಗಳು ಬರಶೆಟ್ಟಿ ಗೆಲುವಿಗೆ ಕಾರಣ ಆಗಬಹುದು ಹೇಳಲಾಗ್ತಾ ಇದೆ ಅಷ್ಟೇ ನೋಡ್ಬೇಕದೇನಾಗತ್ತೆ ಅಂತ ಹೌದು ನೆಕ್ಸ್ಟ್ ಮಂಗಳೂರು ದಕ್ಷಿಣ ಇಲ್ಲಿ ಬಿಜೆಪಿಯಿಂದ ವೇದವ್ಯಾಸ ಕಾಮತ್ ಕಾಂಗ್ರೆಸ್ ನಿಂದ ಲೋಬೋ ನೆರಹಣಾಣಿ ನಿರ್ಹಣಾಣಿ ಅವ್ರಗಾಯ್ತು ಇವ್ರಿಗಾಯ್ತು ಅದನ್ನ ಬ್ರೇಕ್ ಮಾಡ್ರು ಇದನ್ನ ಬ್ರೇಕ್ ಮಾಡುದು ಏನಿಲ್ಲ ಲೋಬೋ ಮತ್ತೆ ವೇದ ವ್ಯಾಸ್ ಕಾಮತ್ ಪದ್ಮರಾಜ್ ಬಂದ್ಬಿಟ್ರೆ ಏನಾಗುತ್ತೋ ಲೆಕ್ಕಾಚಾರದಲ್ಲಿ ಇದ್ರು ಆದ್ರೆ ಪದ್ಮರಾಜ್ ಬಾರದ ಕಾರಣ ವೇದ ವ್ಯಾಸ್ ಕಾಮತ್ ಎಸ್ ಮತ್ತೆ ನಾನು ಬೆಂಗಳೂರಿಗೆ ಓಡಬಹುದು ವಿಧಾನಸಭೆಗೆ ಅಂತ ಅನ್ಕೊಂಡಿದ್ದಾರೆ ಬಟ್ ಲೋಬೋ ಅವರು ಐನಾ ಐವನ್ ಡಿಸಾಜ ಕಾಂಪಿಟೇಟರ್ ಇದ್ರು ಪದ್ಮರಾಜ್ ಇದ್ರು ಸೊ ಒಂದಷ್ಟು ಅಸಮಾಧಾನಗಳು ಸಹಜವಾಗಿದ್ದೇ ಇರುತ್ತೆ ಬಟ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಹಣ ಅಣಿ ಫೈಟ್ ಇದೆ ಇಲ್ಲಿ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಮಂಗಳೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಸತೀಶ್ ಕುಂಪಲ ಇದ್ದಾರೆ ಅದೇ ರೀತಿ ನ ಯು ಟಿ ಖಾದರ್ ಮಾಜಿ ಸಚಿವರು ಅಲ್ಲಿ ಶಾಸಕರು ಇಲ್ಲೂ ಕೂಡ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಎಸ್ ಇಲ್ಲಿ ಏನಾಗುತ್ತೆ ಈಗ ಸಹಜವಾಗಿ ಕರಾವಳಿ ಭಾಗದಲ್ಲಿ ಅಲ್ಪಸಂಖ್ಯಾತ ನಮ್ಮ ಹಿಂದೂ ವರ್ಸಸ್ ಮುಸ್ಲಿಂ ಕಾದರ್ ಎಲ್ಲರನ್ನೂ ಕೂಡ ಸಮಾನ ಆದಿಯಲ್ಲಿ ಕರ್ಕೊಂಡು ಹೋಗ್ತಾ ಇರತಕ್ಕಂತ ಲೀಡರು ಸತೀಶ್ ಕೂಡ ಅವರದೇ ಹೊಂದಿದ್ದಾರೆ ಸಂಘ ಪರಿವಾರ ಹಿನ್ನೆಲೆ ಬಿರ್ಕಿಲ್ಲ ಒಗ್ಗಟ್ಟಿದೆ ಆದರೆ ಚುನಾವಣೆ ಗೆಲ್ಲಬೇಕಾದಂತ ಮತಗಳ ಸಂಖ್ಯೆ ಕೊರತೆ ಬಿಜೆಪಿಗಿದೆ ಎಸ್ ಟಿ ಪಿ ಎಫ್ ತಗೊಂಡೇನ ಬಂದು ಇಪ್ಪತ್ತು ಸಾವಿರ ವೋಟರ್ನ ಇಟ್ಟಿ ಕಾದರದನ್ನ ಕಸಿದ್ರೆ ಕಮಲಕ್ಕೆ ಅವಕಾಶ ಆಗ್ಬಹುದು ಅದರ ಹೊರತಾಗಿ ಇದೆಲ್ಲ ಸಾಧ್ಯ ಇಲ್ಲ ಸದ್ಯ ಅವರು ಸೇಫ್ ಇದ್ದಂಗೆ ಕಾಣ್ತಾ ಇದೆ ನೋಡ್ಬೇಕೇನಾಗತ್ತೆ ಅಂತ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಬಂಟ್ವಾಳ ಇಲ್ಲಿ ಬಿಜೆಪಿಯಿಂದ ರಾಜೇಶ್ ನಾಯಕ್ ಹಾಲಿ ಶಾಸಕರು ಹಾಗೆ ಕಾಂಗ್ರೆಸ್ನಿಂದ ರಮಾನಾಥ ರೈ ಮಾಜಿ ಶಾಸಕರು ಮಾಜಿ ಸಚಿವರು ಇದು ಬಹಳ ಇಲ್ಲಿ ರಮಾನಾಥ ರೈ ಕಡೆ ಅವಕಾಶ ಮಾಡಿಕೊಡಿ ಅಂತಿದ್ದಾರೆ ರಾಜೇಶ್ ನಾಯಕ್ ಸಂಘಟನಾತ್ಮಕ ಏನ್ ಬೇಕಾದ್ರೆ ವರ್ಕ್ ಮಾಡ್ತಾ ಇದಾರೆ ಇಲ್ಲೂ ಕೂಡ ಟಫ್ ಇದೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಹಾಗೆ ಬಿಜೆಪಿ ವರ್ಸಸ್ ರಮಾನಾಥ ರೈ ಕಾಂಗ್ರೆಸ್ ರಮಾನಾಥ ರೈ ಬಿಜೆಪಿ ವರ್ಸಸ್ ರಮಾನಾಥ ರೈ ನಡುವಿನ ಫೈಟ್ ಇದು ರಮಾನಾಥ ರೈ ಅವರಿಗೆ ಕಾನ್ಫಿಡೆನ್ಸ್ ಇದೆ ಗೆಲ್ತೀನಿ ಅಂತ ರಾಜೇಶ್ ನಾಯ್ಕ ಸಂಘಟನಾ ಶಕ್ತಿ ಅವ್ರಿಗೆ ಬಲ ತುಂಬಿದೆ ವರ್ಸಸ್ ಫೈಟ್ ಇದೆ ಇಲ್ಲಿ ನೆಕ್ಸ್ಟ್ ಎಸ್ ಇನ್ನು ಮುಂದಿನ ಕ್ಷೇತ್ರ ಪುತ್ತೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಆಶಾ ತಿಮ್ಮಪ್ಪ ಕಾಂಗ್ರೆಸ್ ಇಂದ ಅಶೋಕ್ ರಾಯ್ ಇನ್ನು ಅರುಣ್ ಪುತಿಲಾ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಮಿಸ್ ಪಕ್ಷೇತರವಾಗಿದ್ದಾರೆ ಸಾಕಷ್ಟು ದಕ್ಷಿಣ ಕನ್ನಡ ಯಾಕೋ ಇದೆ ಕುಂದಾಪುರದಲ್ಲಿ ಏನಾಯ್ತು ಹದ್ಮೂರು ಫಲಿತಾಂಶ ಆಲಾಡಿ ಸಿನಿಮಾ ಶೆಟ್ಟರ್ಗೆ ಗೆ ಹಂಗೇನೆ ಆಗ್ಬಿಡುತ್ತೇನೋ ಲೆಕ್ಕಾಚಾರ ಇದೆ ಯಾಕೆಂದ್ರೆ ಸಂಜೀವ್ ಮಠದ ಟಿಕೆಟ್ ಮಿಸ್ ಆಯಿತು ಆಗ ಆಶಾತಿ ಇವರಿಗೆ ಅರುಣ್ ಪುತಿಲಾ ಕೊಡ್ತಾರೆ ಅಂತಿತ್ತು ಪುತ್ತೂರಿಗೆ ಅನ್ನೋ ಕ್ಯಾಂಪೇನ್ ಶುರು ಮಾಡಿದ್ರು ಕೊಡ್ಲಿಲ್ಲ ಅಶೋಕ್ ರೈಗೆ ಬಿಜೆಪಿಯಿಂದ ಆಮದು ಮಾಡ್ಕೊಂಡಂತ ಅಶೋಕ್ ರೈಗೆ ಕೊಟ್ಟರು ಶಕುತಲ ಚಟ ಕೊಡ್ಲಿಲ್ಲ ಇಲ್ಲಿ ಏನು ಅಂದ್ರೆ ಎಲ್ಲಾ ಹೊಸ ಕ್ಯಾಂಡಿಡೇಟ್ ಯಾರು ಇಲ್ಲ ಇಲ್ಲಿ ಗೆದ್ದವ್ರು ಯಾರು ಇಲ್ಲ ಎಲ್ಲಾ ಬಿಜೆಪಿ ಮೆಟೀರಿಯಲ್ ಗಳೇ ಅಶೋಕ್ ರೈ ಹಿಂದೆ ಬಿಜೆಪಿ ಇದ್ದವ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಶಾ ತಿಮ್ಮಪ್ಪ ಅವ್ರಿಗೆ ಲೋಕಲ್ ಬಾಡಿನಲ್ಲಿ ಅವ್ರಿಗೆ ಅವ್ರದೊಂದು ಅನುಭವ ಇದೆ ಹಾಗೆ ಅರುಣ್ ಪುತ್ತಿಲ್ಲ ಅವ್ರ ನಾಮಿನೇಶನ್ ಫೈಲ್ ಮಾಡಿದಾಗ ಸಾವಿರಾರು ಜನ ಸೇರಿತಲ್ಲ ಆ ಕೇಸರಿ ಶಾಲಿನ ಕಲರವ ಇತ್ತಲ್ಲ ಸ್ಟ್ರೆಂತ್ ಬಿಜೆಪಿ ಒಳಗಡೆ ಡವಡವ ಅಂದ್ರೆ ಅರುಣ್ ಪುತ್ತಿಲಾಗೆ ನಿರಾಕರ್ಸಕ್ಕೆ ಕಾರಣಗಳಿರ್ಲಿಲ್ಲ ರೌಡಿ ಆಗಿದ್ರೆ ಇಲ್ವಲ್ಲ ಸಂಘಟನೆ ಮಾಡಿರುತ್ತಾನೆ ಅವಕಾಶ ಆಗ್ಬೇಕಾಗಿತ್ತಲ್ಲ ಆಗ್ಲಿಲ್ಲ ಅಂತ ಆದ್ರೆ ಬಿಜೆಪಿಯಲ್ಲಿ ಗಟ್ಟಿಯಾಗಿರೋರ್ಗು ಅವಕಾಶ ಇಲ್ಲ ಅವ್ರ ಮಾತು ಕಳ್ಕೊಂಡ್ ಬಿದ್ದಿರೋ ಮಾತ್ರ ಅವಕಾಶ ಯಾರು ಬಾಯ್ ತೆರೀತಾರ ಅವ್ರ ಅವಕಾಶ ಕೊಡಲ್ಲ ಬಟ್ ಅದೇ ಅರುಣ್ ಬಂಡಾಯ ಆಗ್ಲಿ ಅಂತ ಬಟ್ ಆ ನಾಮಿನೇಷನ್ ಫೈಲ್ ಜನ ಕ್ರೌಡ್ ಎಲ್ಲ ನೋಡಿದಾಗ ಪುತ್ತೂರಲ್ಲಿ ಏನೋ ಹೊಸ ರೀತಿ ಲೆಕ್ಕಾಚಾರ ಆಗ್ಬಹುದೇನು ಅಂತ ಅನ್ಸಿದೆ ಕುಂದಾಪುರದಲ್ಲಿ ಆರ್ ಆಡಿ ಶ್ರೀನಿವಾಸ ಶೆಟ್ಟ ಗೆದ್ದಂಗೆ ಏನಾರ ಗೆದ್ರು ಗೆದ್ದಬಹುದೇನೋ ಲೆಕ್ಕಾಚಾರ ಇದೆ ಬಟ್ ಇಲ್ ಫೈಟ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಅರುಣ್ ಅನ್ನೋ ಲೆಕ್ಕಾಚಾರ ಇದೆ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಸುಳ್ಯ ಬಿಜೆಪಿಯಿಂದ ಭಾಗೀರಥಿ ಮುರುಳ್ಯ ಕಾಂಗ್ರೆಸ್ ಇಂದ ಕೃಷ್ಣಪ್ಪ ಇಲ್ಲಿ ವರ್ಸಸ್ ಇದ್ದರು ಇತಿಹಾಸ ತಿರು ನೋಡಿದಾಗ ಭಾಗೀರಥಿ ಅವರೇನೋ ಅದೇ ಅಧಿವೇಶನ ಆದಾಗೆಲ್ಲ ಬೆಂಗಳೂರು ಬರ್ಬೇಕಾಗತ್ತೆ ನೆಕ್ಸ್ಟ್ ಹೇಳ್ತಾರೆ ಅಂದ್ರೆ ಅವ್ರ ಬಗ್ಗೆ ಬಹಳ ಭರವಸೆ ಇಟ್ಕೊಂಡವ್ರೆ ನೋಡಬೇಕು ಬಿಜೆಪಿಯ ಭದ್ರಕೋಟೆ ಹಂಗಾರ ಹಂಗೆ ಹಿಂಗೆ ಎಲ್ಲ ಆಡಿದ್ರು ಮಾಡ್ತೀನಿ ಅಂತ ಅನ್ಕೊಂಡ್ರು ಹಿಂಗೆ ಅಂದ್ರೆ ಇಲ್ಲ ನನ್ನಿಂದಲೇ ಬಿಜೆಪಿ ಭಾವನೆ ಬಂದ್ಬಿಟ್ಟಿತ್ತು ಅವ್ರಿಗೆ ನಮ್ಮನ್ನ ತಾಲೂಕ್ ಪಂಚಾಯತ್ ಟಿಕೆಟ್ ಕೊಡಲ್ಲ ಅಂತ ಆಗುತ್ತೆ ಒಟ್ಟಾರೆ ವೀಕ್ಷಕರೇ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಬಿಜೆಪಿ ಆರು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ಕೊಂಡಿದೆ ಪಕ್ಷೇತರರು ಒಂದು ಒಂದು ಕ್ಷೇತ್ರದಲ್ಲಿ ಎಲ್ಲಿ ಅಂತ ಜನ ಗೊತ್ತಾಗುತ್ತೆ ಎಸ್ ಏಪ್ರಿಲ್ ತಿಂಗಳ ಕರ್ನಾಟಕ ಟಿವಿ ಫೈನಲ್ ಸರ್ವೆಯಲ್ಲಿ ಅಲ್ಲಿ ಬಿಜೆಪಿ ಆರ್ರಲ್ಲಿ, ಕಾಂಗ್ರೆಸ್ ಒಂದರಲ್ಲಿ ಪಕ್ಷೇತರ ಒಂದರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಗ್ರ್ಯಾಂಡ್ ಫಿನಾಲೆ ಮೇ ಹದಿಮೂರಕ್ಕೆ ಅದ್ಭುತವಾದ ಮಜಾ ಇರುತ್ತೆ ನೋಡೋಣ ಅವತ್ತು ಯಸ್ ಎಸ್ ಮುಂದೆ ಹೋಗೋಣ